ನೀರು ಹಾಕಿ ಕಡ್ಡಿ ನಿಂಬೆಹಣ್ಣ ಕಾಯಿ ಹೊಡೆದೋಗ್ಬಿಡ್ತದೆ ಬಿಸಿಲಿಗೆ ಅಂತ ನೀರು ಹಾಕು. ಪೂಜೆ ಗೀಜೆ ಏನಿಲ್ಲ, ಅದು ಹೊಡೆದೋಗ್ಬಿಡ್ತ ಬಿಸಿಲಿಗೆ ಅಂತ. ಕಡ್ಡಿ ತಿರುಗ್ತದಾ ನೋಡಿ ನೋಡಿ, ಇರಿ ತೋರ್ಸಪ್ಪ. ನಮ್ಮ ಜನ ಎಲ್ಲ ತುಂಬ ಕಷ್ಟದಲ್ಲಿದ್ದಾರೆ ರೈತರೆಲ್ಲ. ಗಾಳಿಗೆಲ್ಲ ಆಡ್ತದ ಇದಕ್ಕೆ ತಿಂಗಳ ಎಲ್ಲ ಗ್ಯಾಪ್ಗೆ ಗಾಳಿಗೆಲ್ಲ ನೋಡ್ಕೊಳ್ಳಿರಿ ಹೆಂಗೆ ರೀ. ಗಾಳಿಗೆ ತಿರ್ಗೋದು ಎಲ್ಲ ಎಲ್ಲ ಗಾಳಿಗೆಲ್ಲ ಗ್ಯಾಪ್ ಸರ್. ಸುತ್ತಲೂ ಎಲ್ಲ ಕೂತ್ಕೊಳ್ರಪ್ಪ, ಗಾಳಿ ಬರ್ತದೆ ಸುತ್ತ ಕವರ್ ಮಾಡ್ಕೊಳ್ಳಿ, ಕವರ್ ಮಾಡ್ಕೊಳ್ಳಿ, ಕೂತ್ಕೊಳ್ರಿ ಇಲ್ಲೆಲ್ಲ ಈ ಕಡೆ. ಗಾಡಿ ಎಲ್ಲಿ ಬರ್ತಾಯಿದ್ರೆ ಅಲ್ಲಿ ಅದು ಗಾಳಿ ಅಲ್ಲಾಡ್ಬಿಟ್ಟು ಆಮೇಲೆ ನೀರು ಅನ್ಕೊಂಬಿಟ್ರೆ ಹೆಂಗೆ ನಾವು. ಹೌದು ಗಾಳಿಗೆ ಇಲ್ಲ ಬಿಡಿ, ಅದು ಹುಲ್ಲು ಒಂಚೂರು ಅಲ್ಲಾಡ್ತಾ ಇಲ್ಲ ನೋಡಿ. ಇರಿ ಇರಿ ಒಂದು ಸೆಕೆಂಡ್ ಇರಿ. ಹ್ಞೂ ಇವಾಗ ಕನ್ಫರ್ಮ್ ಆಯ್ತು. ಗ್ಯಾಪ್ ನೋಡಿ ಎಲ್ಲಿ ಎಲ್ಲಿ ಗ್ಯಾಪ್, ಈ ಗ್ಯಾಪ್ ನೀವು ಚೆಕ್ ಮಾಡಿದ್ರೆ ಫಸ್ಟು. ಹಾಂ ಚಿತ್ರ ಏನಿಲ್ಲ, ಕರೆಕ್ಟಾಗಿ ಎಲ್ಲ ಕಣ್ಮುಂದೆ ತೋರಿಸಿದ್ರೆ ಸರ್. ಇದು ಬೇರೆ ಥರ ಏನಿಲ್ವಲ್ಲ. ಹೌದು ನೋಡಿ, ಈಗ ಮಾಮೂಲಿ ಕಾಯಿ ಆದರೆ ಕಡ್ಡಿ ಆದರೆ ಕೈಲಿ ತಿರುಗಿಸ್ಬಿಡ್ತಾರೆ ಅಂತಾರೆ. ಕಡ್ಡಿ ಕಾಯಿನೂ ಅಷ್ಟೇ, ನಮ್ಗೆ ಡೌಟು. ಹಾಂ ನೋಡಿ ಇದು ಪಕ್ಕ ನೋಡಿ, ಇದು ಪಕ್ಕ ನೋಡಿ ಸರ್. ಇವನೇ ಅದೇ ಇದೇನೋ ಕ್ಲಾಕ್ ತಿರುಗಿದೇನಿಲ್ವಲ್ಲ, ಎಲ್ಲ ಕ್ಲಾಕ್ ತಿರುಗ್ದಂಗೆ ತಿರುಗ್ತಾಯ್ತು ನೋಡು. ನೋಡಿ ಗ್ಯಾಪ್ ಯಾವ್ದು, ದೊಡ್ಡ ಗ್ಯಾಪ್ ಬರ್ತಾ ಅದೇ ಎರಡೇ ಗ್ಯಾಪ್ ತೋರಿಸ್ತಾರೆ. ಅದು ದೊಡ್ಡ ಗ್ಯಾಪು, ದೊಡ್ಡ ಗ್ಯಾಪು. ಹ್ಞೂ ಸಣ್ಣ ತೋರಿಸಲ್ಲ, ಸಣ್ಣ ತೋರಿಸಲ್ಲ, ಸಣ್ಣ ತೋರಿಸೋ ಪ್ರಯೋಜನ ಅಲ್ವಲ್ಲ, ಮುಕ್ಕಾಲು ಇಂಚು ಅರ್ಧ ಇಂಚು ನೀರು ಬರ್ತವೆ. ಹ್ಞೂ ಹಾಂ ದೊಡ್ಡ ಗ್ಯಾಪೇ ತೋರಿಸ್ಬೇಕಾದ್ರೆ. ಇದೆಷ್ಟು ಎಷ್ಟು ನೀರು ಆಗ್ಬೋದು ಇದು ಸರ್? ಇದು ಎಷ್ಟು ಎಷ್ಟು ಇಂಚು ಆಯ್ತದೆ? ಒಂದು 3 inch ಗಂಟ ಆಯ್ತದೆ, 2.5-3 inch. 2.5 ಫೈನಲ್ ಅಂದರೆ 2.5 inch ನೋಡಿ. ಹಾಂ ಓಕೆನಾ ಸರ್? ಪಕ್ಕನಾ ಅಲ್ಲಿಂದ ನೀರು ಬಂದರೆ ಫುಲ್ ಬಿಜಿ ಆಗ್ತೀಯ ಶ್ರೀನಿವಾಸ್ ಅವರೇ. ಹೌದು ಹೇಳಿ ಸರ್. ನಿಮ್ಮ ಫೋನ್ ನಂಬರ್ ಹೇಳಿ. 9686015016 9686086015016. ಸೊ ಈ ನೀರು ಬಿದ್ದರೆ ನಾನು ವಿಡಿಯೋ ಹಾಕ್ತೀನಿ. ಓಕೆ ಸರ್. ಎಲ್ಲರೂ ನಿಮ್ಮನ್ನು ಕೇಳ್ತಾರೆ. ಓಕೆ ಸರ್. ಓಕೆ ಓಕೆ. ನೀವು ಅಂದರೆ ರೈತರಿಗೆ ಸ್ವಲ್ಪ ಮಾಡಿಕೊಡಿ, ರೀಸನಬಲ್ ಆಗಿ ಮಾಡಿಕೊಡಿ. ಓಕೆ, ಎಲ್ಲರಿಗೂ ಒಳ್ಳೇದಾಗಲಿ. ಈಗ ನಾವು ರೈತರಲ್ಲ ಸರ್. ಹಾಂ ನೀವು ರೈತರೇ. ಹೌದು. ಬಟ್ ಆಗ ಏನೇನು ಕಲ್ ವಿದ್ಯೆ ಕಲ್ತಿದೆಯಾ? ಹೌದು. ವಿದ್ಯೆ ಯಾರೋ ಪೊಂದಲ್ಲ, ಬಿಡಕಾಲ ಅಷ್ಟೇ. ಅದೇ ಮಾಡಲೇಬೇಕಲ್ಲ ಸರ್. ಮಾಡಬೇಕು. ಸ್ವಲ್ಪ ನೀರು ಇದು ಸಕ್ಸಸ್ ಆದರೆ ನಮ್ಮ ವಿಡಿಯೋ ಹಾಕ್ತೀನಿ, ಬೊಂಬಾಟಾಗಿ ನಿನಗೆ ಬರುತ್ತೆ. ಯಾಕೆಂದರೆ ಒಂದು ಬೋರ್ ಹಾಕ್ಬೇಕಾದ್ರೆ 2.5-3 lakh ಬೇಕು. ಆಯಿತಾ? ಸಾಲ ಮಾಡಾಕ್ತಾರೆ. ಹಾಂ ನಿಮ್ಮನ್ನು ನಂಬಿ, ನಿಮ್ಮ ಮೇಲೆ ನಂಬಿಕೆ ಇಟ್ಟು ಮಾಡ್ತಾರೆ. ನಾನು ಹಿಡ್ಕೊಂಡ್ರೆ ಬರುತ್ತಾ ನೀರು? ಬರುತ್ತೆ ಸರ್, ಚೆಕ್ ಮಾಡಿ ನೋಡಿ. ನೀರು ಚೆಕ್ ಮಾಡೋದು ಪೈಲ್ ರೇಖೆ ಇದೆ, ಬರುತ್ತೆ ರೇಖೆ ಇರಬೇಕಾ? ಹೌದು ಸರ್, ಉಲ್ಟಾ ಇರ್ತದೆ. ಎಲ್ಲ ರೇಖೆ ಇದೆ ರೀ ನೋಡಿ ಸರ್, ಚೆಕ್ ಮಾಡಿ. ಹೀರೋ ಆಗ ರೇಖೆ ಇದೆ, ಪ್ರೊಡ್ಯೂಸರ್ ಆಗಿದ್ದೀನಿ. ಹೌದು ಸರ್. ಹಾಂ ಹೌದು ಅಲ್ವಾ? ಚೆಕ್ ಮಾಡಿ ಸರ್ ಒಂದ್ಸಲ ಗೊತ್ತಾಗುತ್ತೆ. ಉಲ್ಟಾ ಇಟ್ಕೊಳ್ಳಿ. ಹೆಂಗೆ? ಮುಂದೆ ಜುಟ್ಟಿ, ಮುಂದಕ್ಕೆ ಮಾಡಿ ಸರ್. ಅದು ಹಿಂಗೆ ಆಗಲ್ಲ, ಈಗ ಇಟ್ಕೊಳ್ಳಿ. ಹಾಂ ಅದು ನೋಡಿ ಸರ್, ಗೊತ್ತಾಗುತ್ತೆ ನೀರಿದೆಯಲ್ಲ ಅಂತ. ಇಲ್ಲಿ ಬರ್ತಾನೆ ಇಲ್ಲ. ನೋಡಿ ಸರ್. ಹಾಂ ನೋಡಿ ಸರ್, ಹಂಗೆ ಮುಂದೆ ಮುಂದೆ ಎಲ್ಲ ಇನ್ನೇ ಮುಂದೆ ಹೋಗಿ ಬನ್ನಿ ಸರ್. ನೋಡಿ ನೀರು ಚೆಕ್ ಮಾಡೋದು ಹೆಂಗೆ? ಹ್ಞೂ. ಮತ್ತೆ ಆ ಥರನೂ ಮಾಡ್ಬೋದು, ಈ ಥರನೂ ಮಾಡ್ಬೋದು ಸರ್ ಪಾಯಿಂಟು. ಇಲ್ಲಿ ಬರ್ತಾ ಇಲ್ಲ. ಬರುತ್ತೆ ನೋಡಿ ಸರ್, ಇದೇ ಪಾಯಿಂಟ್, ಇದೇ ಪಾಯಿಂಟು. ಅದೇ ಪಾಯಿಂಟು. ಹಾಂ ನೋಡಿ, ಏನು ಎದ್ದೇಳ್ತಾನೆ ಇಲ್ಲ. ಬರುತ್ತೆ ಸರ್, ನೀರು ದೊಡ್ಡ ಗ್ಯಾಪ್ ಇದ್ರೆ ಕಾಯಿ ಜಾಸ್ತಿ ಎದ್ದೋಳಲ್ಲ. ಬೋರ್ಡರ್ ಕ್ಲೀನ್ ಇದೆ. ಹಂಗೆ ಸ್ವಲ್ಪ ಅಲ್ಲಿ ಗಂಟೆ ಹೋಗಿ ಬನ್ನಿ ಸರ್, ಮುಂದಕ್ಕೆ ಹಂಗೆ ಹೋಗಿ ನೋಡಿ ಸರ್. ಏನು ರೀ ಇದು? ಹಾಂ ನೋಡಿ ಸರ್, ಅದು ನೀರು ಬಿದ್ದಮೇಲೆ ಗೊತ್ತಾಗೋದಲ್ಲ. ಈಗ ಸ್ಟ್ರೈಟ್ ಆಗ ಹಿಂಗೆ ಹಿಂಗೆ ಹೋಗೋದು ಸರ್. ಹಿಂಗೆ ಬನ್ನಿ, ಹಿಂಗೆ ಬನ್ನಿ, ಮುಂದಕ್ಕೆ ಬನ್ನಿ. ಹಿಂಗೇನು ಇದೆ? ಹಾಂ ಇಲ್ಲ, ಹಂಗೆ ಓಡಾಡಿ ಸರ್ ಸ್ವಲ್ಪ. ಹಿಂಗೆ ಬನ್ನಿ, ಹಿಂಗೆ ಹೋಗ್ಬಿಟ್ಟು ಹಿಂಗೆ ಕೇಳಲ್ಲ. ಕೈ ಯಾವುದೋ ಸರ್, ಕೈ ಮುಂದೆ ಬಡಿಕೋಬಾರ್ದು, ಹಿಂದೆ ಇರಬೇಕು. ರೇಖೆಗೆ ಇರಬೇಕು. ಹಾಂ ಅಲ್ಲಿರ್ಬೇಕು ರೇಖೆಗೆ. ಹಿಂಗೆ ಹೌದು, ಅಲ್ಲಿದ್ರೆ ಕಾಯಿ ಎತ್ತು ಬರೋದು. ಇಲ್ಲಿದ್ದರೆ ಕೈ ಹಿಂಗೆ ಎತ್ಬಿಟ್ಟು ಹಿಂಗೆ ಹೊಡೆಯುತ್ತದೆ, ಅದಿಲ್ಲೇ ಕೂತ್ಕೋಬೇಕು. ನೋಡಿ ಸರ್ ಹಂಗೆ ಬನ್ನಿ ಮುಂದೆ ನೋಡಿ. ಓಕೆನಾ ಸರ್? ಆರ್ನೂರು 600 ಒಳಗಡೆ ಆಗುತ್ತೆ ನೀರು. 660 700 ಹೊಡಿಬೇಕು ಲಾಸ್ಟ್ ಫೈನಲ್. ಹಿಂಗೆ ಮುಂದೆ 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 ಬನ್ನಿ ಸರ್. ಇಲ್ಲಿ ತೋರಿಸ್ತೈತೆ, ಅಲ್ಲಿ ತೋರಿಸೈತೆ, ಲೈನ್ ಎಲ್ಲ ಒಂದೇ ಬಾವಿ ಇದು. ಹೌದಾ? ಹಾಂ 6-7 ಆಗ್ತೈತೆ ಬೋರ್ಡರ್ ಲೈನ್.
ಅಂದ್ರೆ ನೀರು ಮಿನಿಮಮ್ ಅಂದ್ರೆ ಏಳುವರೆ ಇಂಚು ನೀರಾಗುತ್ತೆ. ಫೈನಲ್ ಅಂದ್ರೆ ಫೈನಲ್ ಡ್ರೈಯರ್ ಇದಲ್ಲಿ ಅಂದ್ರೆ ಏಳುವರೆ ಎಚ್ ಪಿ ಡ್ರೈಯರ್ ಇದಲ್ಲಿ ಆಗ್ತದೆ. ಜಾಸ್ತಿ ಅಂದ್ರೆ ನೀರು ಒಂದು ಅನ್ನ ಒಂದು ಎಂಟು ಎಲ್ಲ ದೂರದಿಂದ ಕರ್ಕೊಂಬಂದ್ರೆ ಬೇರೆ ಏರಿಯಾದಿಂದ ಇಲ್ಲಿ ಪಾಯಿಂಟ್ ಮಾಡಿದ್ರೆ ಅವ್ರಿಗೆ ಆ ಏರಿಯಾಗೆ ಮಾತ್ರ ಅವರು ಈ ಏರಿಯಾಗೆ ಆಗಲ್ಲ ಅಂತಾರೆ. ಹೆಂಗೆ ಆ ಥರ ಏನಿಲ್ಲ ಸರ್, ಏನಿಲ್ಲ. ಎಲ್ಲಿ ಬೇಕಾದ್ರೆ ನೋಡ್ತೀವಿ, ಎಲ್ಲಿ ಬೇಕಾದ್ರೆ ನೋಡ್ತೀವಿ, ಡ್ರೈಯರ್ದಲ್ಲಿ ಮಾಡ್ಕೊಡ್ತೀವಿ. ಆಮೇಲೆ ಕಡ್ಡಿಲಿ ನೋಡೋದು, ಕಡ್ಡಿಲಿ ನೋಡ್ತೀವಿ ಸರ್ ಫಸ್ಟು, ಕಡ್ಡಿಲಿ ನೋಡ್ಬಿಟ್ಟು ಆಮೇಲೆ ತೆಂಗಿನಕಾಯಿ ನೋಡ್ತೀವಿ, ಮತ್ತೆ ನಿಂಬೆಹಣ್ಣು ಮೇಲೆ ಕಾಯಿ ಮೇಲೆ ನಿಂಬೆಹಣ್ಣು ಮುಡ್ಗಿ ಅದನ್ನ ಒಂದು ಕಡ್ಡಿ ಮಡಗಿ ಅದು ತಿರುಗ್ತದೆ, ಅದು ನೀರಿದ್ರೆ ತಿರ್ತಾ ಇಲ್ಲ ನೀರಿಗೆಲ್ಲ. ಅದು ಮಾಡ್ದೆ ಈಗ, ಈಗ ಮಾಡ್ತೀವಿ, ಈಗೆಲ್ಲ ಮಾಡೋ ವಿಡಿಯೋ ಮಾಡ್ತೀನಿ. ಬನ್ನಿ ಈ ಪಾಯಿಂಟ್ ನಮ್ಮ ಫ್ರೆಂಡ್ಗೆ ಏನಾದರೂ ನೀರು ಬಂದ್ಬಿಟ್ರೆ ನಿನ್ನನ್ನು ಫುಲ್ ಫೇಮಸ್ ಮಾಡ್ಬಿಡ್ತೀನಿ, ಫುಲ್ ಬಿಜಿ ಮಾಡ್ಬೇಕು. ಸರಿ ಸರ್, ಕೊಡ್ತೀನಿ. ಓಕೆ ಸರ್, ಆ ಕಡೆ ನಮ್ಮ ಮೇಲೆ ಕರ್ಕೊಂಡು ಹೋಗ್ಬಿಡ್ತೀನಿ. ಆಯ್ತು ಸರ್, ಎಲ್ಲರೂ ಮಾಡ್ಕೊಡ್ತೀವಿ. ಚಿಕ್ಕಬಳ್ಳಾಪುರ, ಕೋಲಾರ. ಓಕೆ ಸರ್, ಮಾಡ್ಕೊಡ್ತೀನಿ. ಓಕೆ, ಒಂದಿನ ಅಂದ್ರೆ ಒಂದಿನ ನೀರು ಬಂದ್ರೆ ಸಾಕು ಸರ್. ಇಲ್ಲ ಇವ್ರಿಗೆ ನೋಡಿ, 2 ಇಂಚ್ ಕೊಡಪ್ಪ ಸಾಕು. 2 ಇಂಚ್ ಅಲ್ಲ ಸರ್, ಇದು 3 ಇಂಚ್ ಹಾಕಿದ ನೀರು. ಈಗ ನಿನ್ನ ಇಲ್ಲೇ ಕುಂಡ್ರಿಸ್ತೀನಿ, ನನ್ನ ಬೋರ್ ಹಾಕ್ಸ್ತೀವಿ. ನಾವೇ ಇದ್ದೀವಿ ಸರ್, ಹೊಡ್ಸ್ಕೊಡ್ತೀವಿ ಬೋರ್ ಹೊಡೆದು. ಹೌದು, ಅವ್ರಿಗೆ 2.5 ಇಂಚ್ ನೀರು ಕೊಟ್ಬಿಡು ಸರ್. ಸರಿ ಸರ್, ಓಕೆ ಸರ್, ಆಯ್ತಾ? ಆಯ್ತು ಸರ್, ನೀನು ನೀರು ಬಿದ್ದ ಮೇಲೆ ರೆಡಿ ಹಾಕ್ತೀನಿ. ಅಲ್ಲ ಒಳ್ಳೆ ಮಾವಿನ ಹಣ್ಣು ನೋಡಿ, ಗೊಂಚಲು ಗೊಂಚಲು ಬಂದಿದೆ, ಬೊಂಬಾಟಾಗಿದೆ. ಇದರಲ್ಲಿ ಉಪ್ಪಿನಕಾಯಿ ಹಾಕಿದ್ರೆ ಮಜಾನೇ ಇರ್ತದೆ. ಇದು ನಂದು ಒಳ್ಳೆ ಫಾರ್ಮ್ ಹೌಸ್ ತೋಟ, ತೋರಿಸ್ತೀನಿ ಬನ್ನಿ.